ಗುಂಡಾಪುರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದ ತಟ್ಟೆ ಪೂಜೆ ಯಶಸ್ವಿ ಗುಂಡಾಪುರದ ಬೆಟ್ಟದರಸಮ್ಮನವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಶನಿವಾರ ನಡೆದ ತಟ್ಟೆ ಪೂಜೆ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ತಟ್ಟೆ ಪೂಜೆಯ ವಿಶೇಷತೆ ಮಾರ್ಚ್ 24 ರಿಂದ ಪ್ರಾರಂಭವಾಗಿರುವ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳು 7 ದಿನಗಳ ಕಾಲ ನಡೆಯುತ್ತದೆ ಇದರಲ್ಲಿ ಮಾರ್ಚ್ 27 ರಂದು ಶನಿವಾರ ಬೆಳಗ್ಗೆ ಗುಂಡಾಪುರ ಸೇರಿದಂತೆ 5 ಗ್ರಾಮದವರು ತಟ್ಟೆಗಳನ್ನು ತರುವುದಕ್ಕೆ ಗ್ರಾಮದ ಮಧ್ಯಭಾಗದಲ್ಲಿರುವ ಕರಗದ ಮನೆಗೆ ಬಿದಿರು ಬೊಂಬುಗಳನ್ನು ಕಡಿಯುವುದಕ್ಕೆ ಉಪಯೋಗಿಸುವ ಮುಚ್ಚು ಮತ್ತು ಇತರ ಆಯುಧಗಳನ್ನು ಪೂಜೆ ಮಾಡಿಸಿಕೊಂಡು ಬಸವನ ಬೆಟ್ಟಕ್ಕೆ ಹೋಗಿ 5 ಬಿದಿರಿನ ಬೊಂಬುಗಳನ್ನು ಕಡಿದು ಬಸವನ ಬೆಟ್ಟದ ಶ್ರೀ ಹೆಬ್ಬೆಟ್ಟದ ಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿಕೊಂಡು ಅವುಗಳನ್ನು ಹೊತ್ತುಕೊಂಡು ಕಡಿದಾದ ಮತ್ತು ಇಳಿಜಾರಿನಿಂದ ಕೂಡಿರುವ ರಸ್ತೆಯಲ್ಲಿ ಬಂದು ತಾಳು ಬೆಟ್ಟದ ಬಳಿ ಇರುವ ದೊಡ್ಡ ಆಲದ ಮರದ ಹತ್ತಿರ ಸಂಜೆ ತಂದು ಇಡುವರು ನಂತರ ಶನಿವಾರ ತಡರಾತ್ರಿ ಕರಗದ ಮನೆಯಿಂದ ದೇವರ ಕರಗಕ್ಕೆ ವಿವಿಧ ಪೂಜೆಗಳನ್ನು ಸಲ್ಲಿಸಿಕೊಂಡು ಅರ್ಚಕರಾದ ವೀರಭದ್ರಪ್ಪ ಕರಗವನ್ನು ಹೊತ್ತು ನಡೆಯುವಾಗ ಜೊತೆಯಲ್ಲಿ ಸಹಾಯಕರಾದ ವೀರತಪ್ಪ ಮೆರವಣಿಗೆಯಲ್ಲಿ ಮಡಿವಾಳ ಹಾಸಿದ ಮಡಿಯ ಮೇಲೆ ದೊಡ್ಡ ಆಲದ ಮರದ ಹತ್ತಿರ ದೇವರ ಕರಗ ಹೋದಾಗ ಅಲ್ಲಿರುವ ತಟ್ಟೆಗಳಿಗೆ ಪೂಜೆ ಸಲ್ಲಿಸಲಾಗುತ್ತೆ ನಂತರ ತಟ್ಟೆಗಳನ್ನು ಗ್ರಾಮದ ಉಯ್ಯಾಲೆ ಕಂಬದ ಹತ್ತಿರ ತಂದು ನೆಡುತ್ತಾರೆ ಅದೇ ತಟ್ಟೆ ಪೂಜೆಯ ಒಂದು ವಿಶೇಷವಾಗಿರುತ್ತದೆ ದೇವರ ಕರಗ ಹೊರಡುವಾಗ ದೇವರ ಕರಗಕ್ಕೆ ಮತ್ತು ತಟ್ಟೆಗಳಿಗೆ ತಂಬಿಟ್ಟಿನ ಆರತಿ ಎತ್ತಿ ಮುತ್ತೈದೆಯರು ಪೂಜೆ ಸಲ್ಲಿಸುತ್ತಾರೆ ಜಾತ್ರೆಯ ವಿಶೇಷ ಎಂದರೆ 7 ಗ್ರಾಮದ ಗ್ರಾಮಸ್ಥರು ತಾವು ಸಾಕುವ ಹಸುಗಳನ್ನು ಬಳಸಿ ಎರಡೂ ಬದಿಯಲ್ಲಿ ಹಗ್ಗವನ್ನು ಕಟ್ಟಿಸಿಕೊಂಡು ಗುಂಡಾಪುರ ಗ್ರಾಮದ ಮಧ್ಯದಲ್ಲಿ ಎರಡೂ ಬದಿಯಲ್ಲಿ ಹಸುಗಳಿಗೆ ಹಗ್ಗವನ್ನು ಕಟ್ಟಿಕೊಂಡು ಊರ್ಜಿ ಆಡಿಸುವುದು ಒಂದು ವಿಶೇಷ ಕಾರ್ಯಕ್ರಮ ಇದನ್ನು ನೋಡಲು ಸಾವಿರಾರು ಅಭಿಮಾನಿಗಳು ಕಾತುಕರಾಗಿ ವೀಕ್ಷಿಸಿದ್ರು ಮುಂಜಾಗ್ರತೆ ಕ್ರಮವಾಗಿ ಹಲಗೂರು ಠಾಣೆ ಸಬ್ ಇನ್ಸ್ಪೆಕ್ಟರ್ ಮಾರುತಿ ತಮ್ಮಣ್ಣನವರ್ ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ರು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಹಲಗೂರು ಹೋಬಳಿ ಗುಂಡಾಪುರ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಜಗನ್ಮಾತೆ ತಾಯಿ ಬೆಟ್ಟದಾಸಮ್ಮನವರ ಜಾತ್ರೆ ಮೊದಲ ಪೂಜೆ ಬುಧವಾರ ನಡೆಯಿತು ಇವತ್ತು ವಿಶೇಷ ತಟ್ಟೆ ಪೂಜೆ ತಟ್ಟೆ ಪೂಜೆ 5 ತಟ್ಟೆ ಅನ್ನು ಹೆಬ್ಬೆಟ್ಟದ ಬಸವೇಶ್ವರ ದೇವಸ್ಥಾನ ಸನ್ನಿಧಿಯಲ್ಲಿ ಪೂಜೆ ಮಾಡಿ ಅಲ್ಲಿಂದ ತಟ್ಟೆ ಮೆರವಣಿಗೆ ಮುಖಾಂತರ ಈ ತಾಳುಬೆಟ್ಟದಲ್ಲಿ ತಂದು ಪೂಜೆ ಮಾಡಿ ಇವತ್ತು ತಟ್ಟೆ ಆಲಮರ್ತ ತಂದು ನೆಲೆಸಿರ್ತಕ್ಕಂಥದ್ದೇ ಇವತ್ತು ಜಾತ್ರೆ ಬೆಟ್ಟದಾಸಮ್ಮನವರ ಜಾತ್ರೆ ಇದು ಸಂಜೆ ರಾತ್ರಿ ಸರರಾತ್ರಿ ಒಂದು ಗಂಟೆ ಸಮಯಾಗೆ ತಾಯಿ ಬೆಟ್ಟದಾಸಮ್ಮನವರ ಕರಗದ ಮನೆಯಿಂದ ಮೆರಣಿಗೆ ಮುಖಾಂತರ ಆರತಿ ಮುಖಾಂತರ ಬಂದು ತಟ್ಟೆಯನ್ನು ನೋಡಿ ತುಂಬ ಸಂತೋಷವನ್ನು ಪಡುತ್ತಾರೆ ತಾಯಿ ಬೆಟ್ಟದಾಸಮ್ಮ ನೋಡಿದ ನಂತರ ಉಯ್ಯಾಲ ಕಂಬ ಹತ್ರ ಹೋಗಿ ತಿರುಗಿ ನೋಡಿ ನನ್ನ ಮಕ್ಕಳು ಬರುತ್ತಿದ್ದಾರೆ ಎಂದು ತಿರುಗಿ ನೋಡಿದ ತಕ್ಷಣವೇ ಆ ತಟ್ಟೆಯನ್ನು ಎತ್ತಕ್ಕೆ ಬಂದು ರಂಗಮಂಟಪಕ್ಕೆ ತಂದು ನಾಮದನೊಂದು ತಂದು ನಿಲ್ಲಿಸುತ್ತಾರೆ ಇವತ್ತು ನಿಲ್ಲಿಸ ಮೊದಲನೇ ಪೂಜೆ ಮದ್ದನ ತಟ್ಟೆ ಅಂತೇಳಿ ಪ್ರಥಮ ಬಾರಿಗೆ ಅದಕ್ಕೆ ಪೂಜೆ ನಡೀತದೆ ಎರಡನೇಗೆ ವೀರಭದ್ರೇಶ್ವರ ಪೂಜೆ ನಡೀತದೆ ಆಮೇಲೆ ಮಾರಮ್ಮನ ಪೂಜೆ ಕೂಡ ಆ ತಟ್ಟೆ ನಡೆದಿದೆ ಹಿಂಗೆ 5 ತಟ್ಟೆ ಕೂಡ ವಿಶೇಷವಾಗಿ ಪೂಜೆ ನಡೆಯುತ್ತದೆ ಆ ಪೂಜೆ ನಡೆದ ನಂತರ ಸಂಜೆ ಏನು ತಟ್ಟೆಗೆ ಹೋಗಿದಂಥ ಒಂದು ತಟ್ಟೆಗೆ 5 ಜನ ಅಂತ ಹೋಗಿರ್ತಾರೆ ವಿಶೇಷವಾಗಿ ಮಧ್ಯಾಹ್ನ ತಟ್ಟೆಗೆ 6 ಜನ ಅಂತ ಹೋಗಿರ್ತಾರೆ ಆ ಸಂಜೆ 4 ಗಂಟೆಗೆ ಸರ್ರಾತ್ರಿ ಅವರಿಗೆ ಅಸ್ತಿದಂತಲ್ಲಿ ಕರಗದ ಮನೆಯಲ್ಲಿ ತುಪ್ಪದ ಕಜ್ಜಾಯ ಊಟವನ್ನು ಪ್ರಸಾದ ರೀತಿಯಲ್ಲಿ ರಾತ್ರಿ ಅವರಿಗೆ ತಂಬಡಿ ಬೆಟ್ಟದ ಸುಮಾರ ತಂಬಡಿಗಳು ಅವರು ಊಟವನ್ನು ಬಡಿಸ್ತಾರೆ ಆಗ ಅವರು ಒಪ್ಪತ್ತನ್ನಲ್ಲಿ ಬಿಟ್ಟು ಇವತ್ತಿನ ಕಾರ್ಯಕ್ರಮ ತಟ್ಟೆ ಪೂಜಾ ಕಾರ್ಯಕ್ರಮ ಮುಗಿಯುತ್ತದೆ ಇದು ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ಶ್ರೀಗರಿ